ಯಡಿಯೂರಪ್ಪನವರು ಇಲ್ಲಿ ಯಾರೋ ಚಿಕನ್ ಬಿರಿಯಾನಿ ತಿಂದ್ಬಿಟ್ರು ಅಂದ್ರೆ ವಿಧಾನಸೌಧ ಕೆಟ್ಟೋಯ್ತು ಅಂದ್ರು. ಯಡಿಯೂರಪ್ಪ, ಆ ಸಿಡಿ ಹೊಡೆದವ್ರು ಬಂದು ನಿನ್ ಪಕ್ಕದಾಗ ಕೂತಾರಲ್ಲ, ಇಲ್ಲಿ ವಿಧಾನಸೌಧಕ್ಕೆ ಪವಿತ್ರ ಬಂತೇನೆ ಎಲ್ಲದೇ. ಯಡಿಯೂರಪ್ಪನವರೇ, ನಿಮ್ಗೇನಾದ್ರೂ ನೀವು ಮುಖ್ಯಮಂತ್ರಿ ಆಗಿದ್ದಂಥವ್ರು ವಯಸ್ಸು ನಿಮ್ಗಾಯ್ತು, ನಿಮಗೂ 75 ಆಗಿದೆ, ಅಟ್ಲೀಸ್ಟ್ ಬಾಯ್ಬಿಟ್ಟು ಮಾತಾಡ್ರಿ. ನೀವು ಇದು ಹೇಳ್ತಿರೋದು ತಪ್ಪು, ಇವ್ರು ಮಾಡ್ತಿರೋದು ತಪ್ಪು ಅಂತ ಹೇಳಿ. ಅಂತ ಈಗ ಟಿಪ್ಪು ಬಗ್ಗೆ ನಿಮ್ದೊಂದು ಭಾವನೆ ಇದೆ, ಅಶ್ವಥ್ ನಾರಾಯಣ ಭಾವನೆ ಇದೆ, ಜಗದೀಶ್ ಶೆಟ್ಟರ್ದು ಒಂದು ಭಾವನೆ ಇದೆ, ಬಸವರಾಜ ಬೊಮ್ಮಾಯಿದ ಒಂದು ಭಾವನೆ ಇದೆ. ಆದ್ರಿಂದ ಇವತ್ತು ನಾವು ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ, ನಾವು ಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದೀವಿ ಇಷ್ಟೇ. ನೀವು ಇದನ್ನ ಅಶ್ವಥ್ ನಾರಾಯಣ ಬಗ್ಗೆ ಕೇಳಿದಕ್ಕೆ ಇದೊಂದು ಕ್ಲಾರಿಫಿಕೇಶನ್ ಅಲ್ಲ, ನಾನು ಕೂಡ ಕಿಚ್ಚೆ ಪಡ್ತೇನೆ. ಪೊಲೀಸ್ನವ್ರು ಕ್ರಮ ತಗೋಬೇಕು ಇನ್ ಎಲೆಕ್ಷನ್ ಟೈಮಿಗೆ. ಈ ಟಿಪ್ಪು ಬಗ್ಗೆ ಮಾತಾಡೋದಾಗ್ಲಿ, ಜಾತಿ ಬಗ್ಗೆ ಮಾತಾಡೋದಾಗ್ಲಿ, ಹಿಜಾಬ್ ಬಗ್ಗೆ ಮಾತಾಡೋದಾಗ್ಲಿ, ಹಲಾಲ್ ಕಟ್ಟು, ಜಟ್ಕಾ ಕಟ್ಟು, ಇವೆಲ್ಲ ಕಟ್ಟು. ಈಗ ಬೇಕಾದ್ರೆ ಅಶ್ವಥ್ ನಾರಾಯಣ ಒಂದು ಮಾನ್ಸೂನ್ ಅಂಗಡಿಯಿಂದ ಹಾಕು ಅಂತೇಳಿ ಅಲ್ಲಿ ಮಾಡ್ಕೊಂಡು ಕೂತ್ಕೊಂಡು ಜಟ್ಕಾ ಕಟ್ಟಾವ, ಅದಕ್ಕೂ ಕ್ಲಾಯಕಿಲ್ಲ ಅಂತ ಕಾಣುತ್ತೀವ್ರು. ಸೊ ಆದ್ರಿಂದ ಇದು ಈ ವಿಷಯಗಳನ್ನು ಬಿಟ್ಬಿಟ್ಟು ವಿಷಯಾಧಾರಿತ ಚರ್ಚೆ. ಯುವ ಜನರು ಮುಂದೆ ಬರೋರು ಇದ್ದಾರೆ, ನೋಡ್ತಾ ಇದಾರೆ, ಜನ ನೋಡ್ತಾ ಇದ್ದಾರೆ. ಆ ವಿಷಯಾಧಾರಿತ ಚರ್ಚೆ ಮೇಲೆ ಚುನಾವಣೆ ನಡೆಯಲಿ ಅಂತೇಳಿ ಅಂತ ನಮ್ಮ ಆಸೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.